ಏನ್ ನಿಮ್ ಪ್ರಾಬ್ಲಮ್? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶರಿಯಾರ್. ಬೆಂಗಳೂರಿನಲ್ಲಿ ಹೊಂಡಾ ಗುಂಡಿಗಳು ಎಷ್ಟು ಬಟ್ಟಿಗೆ ಕಾರುಬಾರ್ ನಡೆಸ್ತಾ ಇವೆ ಅನ್ನೋದು ಕೂಡ ನಮಗ್ ಗೊತ್ತಿದೆ. ಈಗಾಗ್ಲೇ ಹೈಕೋರ್ಟ್ ಆದೇಶವನ್ನ ಕೊಟ್ಟು ಹೊಂಡಾ ಗುಡ್ಡಿಯನ್ನ ಮುಚ್ಚಬೇಕಂತ ಹೇಳಿ ಸೂಚನೆಯನ್ನ ಕೊಟ್ಟು ಇಲ್ಲದೆ ಹೋದ್ರೆ BBMPನೇ ಮುಚ್ಚಿಬಿಡ್ತೀವಿ ಅಂತ ಹೇಳಿ ನಂತರ September 25 ಕಾಲಾವಕಾಶವನ್ನ ಕೊಟ್ಟು ಗಡುವನ್ನ ಕೊಟ್ಟು ಸರಿಸುಮಾರು 3,500 ಹೆಚ್ಚು ಗುಂಡಿಗಳನ್ನ BBMP ಮುಚ್ಚಿತ್ತು. 90% ಕೆಲಸ ಆಗಿತ್ತು, ಆದರೆ 10% ಕೆಲಸ ಪ್ರಗತಿಯಲ್ಲಿದೆ ಅನ್ನೋ ರಿಪೋರ್ಟನ್ನು ಕೊಟ್ಟಾದ ನಂತರ ಬೆಂಗಳೂರಿನಲ್ಲಿ ಆ ಒಂದು ಮಾಡಿದಂಥ ಗುಂಡಿ ಮುಚ್ಚಿದಂಥ ಕಾರ್ಯ ಎಷ್ಟು ಮಟ್ಟಿಗೆ ಸಫಲ ಆಗಿದೆ, ಗುಂಡಿ ಮುಚ್ಚಿದಂಥ ಕಾರ್ಯ ಅವೈಜ್ಞಾನಿಕವಾಗಿ ಮುಚ್ಚಿದಂಥ ಗುಂಡಿಯಿಂದ ಪುನಃ ಗುಂಡಿ ಆಗಿದೆ ಅನ್ನೋ ಮಾತೆಲ್ಲ ಕೇಳಬರ್ತಾ ಇದೆ. ಸದ್ಯ ನಾನೀಗ ಈ ಒಂದು ಪ್ಲೇಸ್ನಲ್ಲಿದ್ದೀನಿ. ಇಲ್ಲಿ ನೀವು ನೋಡಿದರೆ ಹೈಕೋರ್ಟ್ ಏನು ಸೂಚನೆಯನ್ನು ಕೊಟ್ಟಿದೆ, ದಿನೇಶ್ ಮಹೇಶ್ವರಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಗುಂಡಿ ಮುಚ್ಚಿ 90% ವರೆಗೂ ಕೂಡ ಗುಂಡಿ ಮುಚ್ಚಿದ್ದೀವಿ ಅಂತೇಳಿ ಹೇಳಿದ್ದಾರೆ. ತದನಂತರ ನಿನ್ನೆ ಗಂಗಾಂಬಿಕೆ ಅವರಿಗೂ ಕೂಡ ಹೇಳಿಕೆಯನ್ನು ಕೊಟ್ಟಿರೋ ಹಾಗೆ ಸರಿಸುಮಾರು 1,500 ಗುಂಡಿಗಳು ಮತ್ತೆ ರಚನೆ ಆಗಿದೆ ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ. ಸದ್ಯ ನಾನೀಗ ಈ ಗುಂಡಿ ಮುಚ್ಚಿದಾದ ನಂತರವೂ ಕೂಡ ಹೇಗಾಗಿದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಸದ್ಯ ಗುಂಡಿ ಮುಚ್ಚುವ ಕಾರ್ಯ ಆದ ನಂತರ ಪುನಃ ಅವೈಜ್ಞಾನಿಕವಾಗಿ ಏನಾಗಿದೆ ಗುಂಡಿಗಳನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಸದ್ಯ ನೋಡ್ಬೋದು ನಾವು ಕಾಟನ್ ಪೇಟೆ ಆಪೋಸಿಟ್ನಲ್ಲಿ ನಾವು ಇದ್ದೀವೀಗ. ಇಲ್ಲಿ ಗುಂಡಿಗಳೇ ಕಾರ್ಬಾರನ್ನು ನಡೆಸ್ತಾ ಇವೆ. ತೋರಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ವಾಹನ ಸವಾರರು ಎಷ್ಟು ಮಟ್ಟಿಗೆ ಹೆಣಗಾಡ್ಕೊಂಡು ಬರುವಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ನಾನು ನೋಡಿಸ್ತೀನಿ. ಸಂಪೂರ್ಣವಾಗಿ ಗುಂಡಿಮಯವಾಗಿದೆ ರಸ್ತೆಗಳೆಲ್ಲವೂ ಕೂಡ. ಇಲ್ಲಿ ಹೇಳಿ ಕೇಳಿ ಗುಂಡಿಯನ್ನು ಮುಚ್ಚಿದ್ರು, ಗುಂಡಿ ಮುಚ್ಚಿ 1 ವಾರನೂ ಆಗಿಲ್ಲ, ಆಗಾಗಲೇ ಎಲ್ಲವೂ ಕೂಡ ಎದ್ದು ಬಿಟ್ಟಿದೆ. ಒಂದಷ್ಟು ವಾಹನ ಸವಾರರು ಕೂಡ ಇಲ್ಲಿ ಏನು ಉಯ್ಡಾಡ್ಕೊಂಡು ಬರುವಂತ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದೀವಿ. ಸಂಪೂರ್ಣವಾಗಿ ಕಿತ್ತೋಗ್ಬಿಟ್ಟಿದೆ, ಗುಂಡಿಮಯವಾಗಿದೆ. ತೋರಿಸ್ತೀನಿ ನಾನು ಸಂಪೂರ್ಣವಾಗಿ. ಇಲ್ಲೆಲ್ಲ ನೋಡ್ಬೋದು ನೀವು ಗುಂಡಿ, ಅಲ್ಲಿ ವಾಹನ ಸವಾರರು ಕೂಡ ಭಾರಿ ಕಷ್ಟ ಆಗ್ತಾ ಇದೆ. ಮಳೆ ಬಂದ್ರಂತೂ ಅಲ್ಲಿ ನೋಡ್ಬೋದು ಅಲ್ಲಿ ಎಷ್ಟು ಮಟ್ಟಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ. ವಾಹನ ಸವಾರರಿಗೂ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ, ನಾವು ನೋಡ್ಬೋದು ಎಷ್ಟು ಮಟ್ಟಿಗೆ ಎಲ್ಲವೂ ಕೂಡ ಕಿತ್ತೋಗಿರುವಂತ ದೃಶ್ಯಾವಳಿಯನ್ನು ಕೂಡ ನಮ್ಮ ವಿಜಯ ಚಂದ್ರಮೌಳಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ನಡ್ಕೊಂಡು ಬರ್ಲಿಕ್ಕೂ ಕೂಡ ಕಷ್ಟ ಆಗತ್ತೆ ಇಲ್ಲಿ, ಯಾಕಂತ ಹೇಳಿದ್ರೆ ಫುಟ್ಪಾತ್ ಕೂಡ ಇಲ್ಲಿ ಸರಿಯಾಗಿಲ್ಲ ಅನ್ನೋದನ್ನ ಕೂಡ ಜನರು ಹೇಳ್ತಾ ಇರೋದು. ನಾವು ಒಂದಿಷ್ಟು ಜನರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಅವರು ಕೂಡ ಎಷ್ಟು ಗುಂಡಿಯ ಒಂದು ಅವಾಂತರಕ್ಕೆ ಎಷ್ಟು ಹೈರಾಣ ಆಗಿದ್ದಾರೆ ಅನ್ನೋದನ್ನ ಕೂಡ ನಾವು ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸಂಪೂರ್ಣವಾಗಿ ಗುಂಡಿಮಯವಾಗಿರೋದು, ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಏನ್ ಹೇಳ್ತಾರೆ ಇಲ್ಲಿ ಓಡಾಡುವಂತ ಜನರು ಕೂಡ ಏನ್ ಹೇಳ್ತಾರೆ ಅನ್ನೋದನ್ನ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೂಡ. ಸರ್, ಗುಂಡಿ ಮುಚ್ಚುವುದೆಲ್ಲ ಆಗಿದೆ, ಅವೈಜ್ಞಾನಿಕವಾಗಿ ಗುಂಡಿ ಮುಚ್ಚಿದ್ದಾರೆ, ಪುನಃ ನೀವು ನೋಡ್ತಾ ಇದ್ದೀರಿ ನೀರು ತುಂಬಿಕೊಂಡಿದೆ, ಏನ್ ಹೇಳ್ತೀರಿ ಸರ್? ಇದ್ರ ಬಗ್ಗೆ ಹೇಳುವುದಾದ್ರೆ ರೋಡ್ ಮಾಡುವಾಗ ಅದು ಸ್ವಲ್ಪ ಮೈಂಡ್ ಅಪ್ಲೈ ಮಾಡಿ ಮಾಡಬೇಕಾಗಿತ್ತು. ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಸರ್, ಹೈಕೋರ್ಟ್ ಸೂಚನೆ ಕೊಟ್ಟತ್ತೆ BBMPನೇ ಮುಚ್ಚಿಬಿಡಿ, ಗುಂಡಿ ಮುಚ್ಚೋದ್ರಲ್ಲಿ ನೀವು ಎಷ್ಟು ಹಿಂದೆ ಬಿದ್ದಿದ್ದೀರಾ ಅಂತ ಹೇಳಿ. ಒಟ್ಟರಾಶಿ ಮುಚ್ಚಿದ್ದಾರೆ, 90% ವರೆಗೆ ಮುಚ್ಚಿದ್ದಾರೆ ಅಂತೇಳಿ ಹೇಳಿದ್ದಾರೆ, ಇದೇ ನಾವು ಮುಚ್ಚಿರೋದು ಅಂತೇಳಿ. ನೋಡಿ, ನ್ಯಾಯಾಲಯ ಅಧಿಕಾರಿಗಳಿಗೆ ಸಕಾಲ ಸಾಕಷ್ಟು ಟೈಮು ಕೊಡಬೇಕಾಗಿತ್ತು. ಮತ್ತು ಈ ಮಳೆಗಾಲ ಬಂದಾಗ, ನ್ಯಾಚುರಲಿ ಇದು ಆಗುತ್ತೆ, ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಆ್ಯಂಡ್ ಇಟ್ಸ್ ಎ ಹೆವಿ ಟ್ರಾಫಿಕ್ ಕನ್ಸಂಪ್ಷನ್ ರೋಡ್, ಅದರಿಂದ ಈ ಥರ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಅವರು ದೇ ಶುಡ್ ಹ್ಯಾವ್ ಸಮ್ ಸೈಂಟಿಫಿಕ್ ಮೆಥಡ್ ಆಫ್ ಡೀಲಿಂಗ್ ವಿತ್ ದಿ ಪಾಟ್ ಹೋಲ್ಸ್. ಅಲ್ಲ, ಇವತ್ತು ಪುನಃ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ, 90% ಗುಂಡಿ ಮುಚ್ಚಿದೀವಿ, ಆದರೆ 1,500 ಗುಂಡಿ ಮತ್ತೆ ಆಗಿದೆ ಅಂತ ಹೇಳುತ್ತೆ. ಹಾಗಾದರೆ ಎಲ್ಲಿ ಎಡವಿದ್ದಾರೆ? ಟೈಮ್ ಕೊಟ್ಟು ಸಾಕಾಗಿಲ್ವಾ? ಇವ್ರು ಮಾಡಿರೋ ಕೆಲಸ ಅವೈಜ್ಞಾನಿಕವಾಗಿದೆಯಾ? ಎಲ್ಲ ಎಡವಿದ್ದಾರೆ ಹಾಗಾದರೆ ಅಂತ ಹೇಳಿ. ಕೆಲಸ ಮಾಡೋದ್ರಲ್ಲಿ ಅನ್ಸೈಂಟಿಫಿಕ್ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಯಾರಿಗೂ ಇರಬಾರ್ದು. ಅಧಿಕಾರಿಗಳಿಗೂ ಇರಬಾರ್ದು, ಅದು ಮುಖ್ಯಮಂತ್ರಿಗಳಿಗೂ ಗೊತ್ತು, ಅಧಿಕಾರಿಗಳಿಗೂ ಗೊತ್ತು. ಅದಕ್ಕೆ ಅವರ ಲಿಮಿಟೆಡ್ ಕನ್ಸ್ಟ್ರೇಂಟ್ಸ್, ಲಿಮಿಟೆಡ್ ಬಡ್ಜೆಟ್ ರಿಸೋರ್ಸಸ್ ಮತ್ತು ಈ ನ್ಯಾಚುರಲ್ ವೇರ್ ಆ್ಯಂಡ್ ಟೇರಿಂದ ಈ ಥರ ಆಗೋ ಸಂಭವಗಳು ಹೆಚ್ಚಾಗಿದೆ. ಏನು ಮಾಡ್ಬೇಕು ಸರ್ ಹಾಗಾದರೆ? ಗುಂಡಿ ಮುಚ್ಚೋದು ಇರುತ್ತೆ, ಪುನಃ ಗುಂಡಿ ಆಗೋದಿರುತ್ತೆ, ಒಂದು ಮಳೆ ಬಂದರೆ ಎಲ್ಲ ಕಿತ್ತೋಗ್ಬಿಡುತ್ತೆ, ಏನು ಮಾಡಬೇಕಾಗತ್ತೆ? ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಸಿ ದೇ ಶುಡ್ ಬಿ ಎ ಮೆಥಡಾಲಜಿ ಅಡಾಪ್ಟ್ ಮಾಡಬೇಕು. ಆ ಮೆಥಡಾಲಜಿ ಅಡಾಪ್ಟ್ ಮಾಡಿ ಆ ಮೆಥಡಾಲಜಿ ಪ್ರಕಾರ ಹೋಗಬೇಕು. ಪ್ರೆಸೆಂಟ್ಲಿ ದೇರ್ ಇಸ್ ನೋ ಮೆಥಡಾಲಜಿ. ವಾಟ್ ಹ್ಯಾಪನ್ಸ್, ಇನ್ಸ್ಟ್ರಕ್ಷನ್ಸ್ ಆರ್ ಗಿವನ್ ಟು ದ ಲೋಕಲ್ ಇಂಜಿನಿಯರ್ ಆ್ಯಂಡ್ ಇವರಿಗೆ ಹೇಳ್ಬಿಡ್ತಾರೆ, ಅಧಿಕಾರಿಗಳಿಗೆ ಹೇಳ್ತಾರೆ. ಅವರು ಏನು ಮಾಡ್ತಾರೆ, ಅವರಲ್ಲಿ ಇದ್ದಿದ್ದು ಜಲ್ಲಿ ಕಲ್ಲು ಗಲೀಜು ಎಲ್ಲ ತೊಗೊಂಬಂದು ಮುಚ್ಚಿಬಿಟ್ಟು ಹೋಗ್ತಾರೆ ಅವರು. ಸೊ ದೇರ್ ಜಾಬ್ ಈಸ್ ಓವರ್. ಸೊ ಮಳೆ ಬರ್ದಿದ್ರೆ ಅದು ಸ್ವಲ್ಪ ಮೇಂಟೈನ್ ಆಗುತ್ತೆ, ಮಳೆ ಬಂದಾಗ ಎಲ್ಲ ಎದ್ದು ಹೋಗುತ್ತೆ.
ಬಿಬಿಎಂಪಿ ಅವರು ಇನ್ನೂ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ಅಷ್ಟೇ. ಖಂಡಿತ, ಜನರು ಕೂಡ ಹೇಳ್ತಿರುವಂಥದ್ದು ಇಲ್ಲಿ ಮಳೆ ಬಂದಾಗ ನೋಡ್ಬೋದು ಎಲ್ಲ ಗೊಚ್ಚೆಯಾಗಿ ಹೋಗಿದೆ, ಸಂಪೂರ್ಣವಾಗಿ ಗೊಚ್ಚೆಯಾಗಿ ಹೋಗಿರುವಂಥದ್ದು ಕೂಡ ನೀವು ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಜನರು ಕೂಡ ಸಾಕಷ್ಟು ಸಮಸ್ಯೆಗೂ ಕೂಡ ಒಳಗಡ್ತಾ ಇರುವಂಥದ್ದು ನನ್ನ ಜೊತೆಯಲ್ಲಿ ಇನ್ನಷ್ಟು ಜನರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸಂಪೂರ್ಣವಾಗಿ ಇಲ್ಲಿನ ಚಿತ್ರಣವನ್ನು ಕೂಡ ನಾನು ತೋರಿಸ್ತೀನಿ. ಇಲ್ಲಿ ನೋಡಿದರೆ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಏನು ಪರಿಸ್ಥಿತಿ ಎಲ್ಲ ನೋಡ್ತಾ ಹೋದರೆ ಸಂಪೂರ್ಣ ಗುಂಡಿ ಆಗಿದೆ. ಗುಂಡಿಯಿಂದಾಗಿ ಜನರು ಕೂಡ ಹೈರಾಣ ಆಗಿರೋದನ್ನು ಕೂಡ ನೋಡ್ತಾ ಇದ್ದೀವಿ. ನಾವು ಓಡಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಇಲ್ಲಿ. ಇದು ಇಲ್ಲಿನ ಸಮಸ್ಯೆ ಮಾತ್ರ ಅಲ್ಲ, ಬೆಂಗಳೂರಿನ ಗುಂಡಿ ಮುಚ್ಚಿದಂಥ ಜಾಗ ಎಲ್ಲೇ ನೋಡಿದರೂ ಕೂಡ ಇದೇ ಅವಸ್ಥೆ ಆಗಿಬಿಟ್ಟಿದೆ. ಇನ್ನೊಂದು ಭಾಗದಲ್ಲಿ ಕೂಡ ನೋಡ್ಬೋದು ನೀವು, ಆ ಭಾಗದಲ್ಲಿ ನೋಡ್ಬೋದು ಅಲ್ಲಿ ಎಲ್ಲ ಡಂಪ್ ಮಾಡಿ ಹಾಕಿದ್ದಾರೆ. ರೋಡ್ ಪಕ್ಕದಲ್ಲೆಲ್ಲ ಡಂಪ್ ಮಾಡ್ತಾರೆ, ಕಸ ಕಡ್ಡಿಯನ್ನೆಲ್ಲ ರೋಡ್ ಪಕ್ಕದಲ್ಲೇ ಹಾಕ್ತಾರೆ. ಯಾರು ಕೇಳೋರು ಹಾಗಾದರೆ ಬಿಬಿಎಂಪಿ ಹಾಗಾದರೆ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ. ಅಲ್ಲೆಲ್ಲ ನೋಡ್ಬೋದು ನೀವು, ಸಂಪೂರ್ಣವಾಗಿ ಕಸವನ್ನೆಲ್ಲ ಸೈಡಿಗೆ ಹಾಕಿ ಜನರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ. ಏನು ಮಾಡಬೇಕು ಹಾಗಾದರೆ ಸಂಪೂರ್ಣವಾಗಿ ಇಲ್ಲಿನ ಪರಿಸ್ಥಿತಿಯ ಕುರಿತಾಗಿ ಹಿರಿಕರೆಲ್ಲ ಓಡಾಡಬೇಕಾದ್ರೆ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಬಹಳ ತೊಂದರೆ ಆಗುತ್ತೆ ಜನರಿಗೂ ಕೂಡ. ಇದರಿಂದಾಗಿ ಜನರು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ನೋಡ್ಬೋದು ನೀವು, ಅಲ್ಲೂ ಕೂಡ ಇದೇ ರೀತಿಯಾಗಿ ರೋಡಿನ ಉದ್ದಕ್ಕೂ ಕೂಡ ಗುಂಡಿ ಆಗಿರೋದು ಎಲ್ಲ ಒಂದು ಕಡೆಯಲ್ಲಿ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಜನರು ಕೂಡ ಹಿಡಿಶಾಪವನ್ನು ಬಿಬಿಎಂಪಿಗೆ ಹಾಕ್ತಾ ಇದ್ದಾರೆ. ಒಂದು ಭಾಗದಲ್ಲಿ ರೋಡ್ ಪಕ್ಕದಲ್ಲೇ ಡಂಪ್ ಮಾಡ್ತಾರೆ, ಹಾಗೆ ಇದೆಲ್ಲ ಮಾಡೋದ್ರಿಂದ ಬಹಳ ತಾಪತ್ರಯ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಎಷ್ಟು ಮಟ್ಟಿಗೆ ಅವ್ಯವಸ್ಥೆ ಇದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಎಲ್ಲ ಹಾಳಾಗಿ ಹೋಗಿದೆ, ಯಾರೂ ಕೂಡ ಕೇಳೋ ಹಾಗಿಲ್ಲ, ಕೇಳಿದರೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಹೈಕೋರ್ಟ್ಗೆ ಇವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದರೆ ನಾವು ಕೇಳಿ ಏನು ಪ್ರಯೋಜನ ಅನ್ನೋದು ಕೂಡ ಜನ ಹೇಳ್ತಿರುವಂಥ ಮಾತು. ನಾವು ಕೇಳಿ ಏನು ಪ್ರಯೋಜನ ಆಗುತ್ತೆ ಅನ್ನೋದು ಕೂಡ ಜನರು ಹೇಳ್ತಿರುವಂಥ ಮಾತು. ನೋಡ್ಬೋದು ನೀವು, ಸಾಕಷ್ಟು ತೊಂದರೆ ಆಗ್ತಿದೆ ಅಂತೂ ಜನರಿಗಂತೂ. ಅವರು ಕೂಡ ಸಾಕಷ್ಟು ಹೈರಾಣ ಆಗಿದ್ದಾರೆ. ನೋಡ್ಬೋದು ಇಲ್ಲಿ ಎಲ್ಲ ಕಿತ್ತು ಹೋಗಿದೆ, ಯಾರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಹೈಕೋರ್ಟ್ಗೆ ಇವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಮಗಿನ್ನು ಎಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು. ನೂತನ ಮೇಯರ್ ಕೂಡ ಬಂದಿದ್ದಾರೆ ಗಂಗಾಂಬಿಕೆ, ಅವರೇನಾದರೂ ಕೆಲಸ ಮಾಡ್ತಾರಾ, ಅವರೇನಾದರೂ ಏನಾದರೂ ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ಏನಾದರೂ ಕೆಲಸ ಕಾರ್ಯ ಮಾಡ್ತಾರ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುವಂಥ ಪ್ರಶ್ನೆ. ನೋಡಬೇಕಾಗಿದೆ ಏನು ಹೇಳ್ತಾರೆ ಏನು ಕತೆ ಅನ್ನೋದನ್ನು ಕೂಡ. ಸಾಕಷ್ಟು ತೊಂದರೆ ಅಂತೂ ಖಂಡಿತವಾಗ್ಲೂ ಕೂಡ ಇದೆ ಇಲ್ಲೆಲ್ಲವೂ ಕೂಡ. ಮಳೆ ಬಂದ್ರಂತೂ ಇಲ್ಲಿನ ಪರಿಸ್ಥಿತಿ ಹೇಳತ್ತಿರೋದು, ಒಂದು ಭಾಗದಲ್ಲಿ ಡಂಪ್ ಮಾಡ್ತಾರೆ, ಇನ್ನೊಂದು ಭಾಗದಲ್ಲಿ ಈ ರೀತಿಯೆಲ್ಲ ನಡೀತಾ ಇದೆ. ಜನರಂತೂ ಹೈರಾಣ ಆಗಿದ್ದಾರೆ. ಈ ಒಂದು ಗುಂಡಿ ಮುಚ್ಚುವ ಕಾರ್ಯ ಏನು ಮಾಡಿದೆ, ಅವೈಜ್ಞಾನಿಕವಾಗಿ ಮಾಡಿರೋದು, ತೇಪೆ ಹಚ್ಚಿರೋದು. ಕೆಲವೊಂದು ಭಾಗದಲ್ಲಿ ಗುಂಡಿ ಮುಚ್ಚಿದ್ದಾರೆ, ಆದರೆ ಅದೆಲ್ಲವೂ ಕೂಡ ಎದ್ದು ಹೋಗಿದೆ. ಇನ್ನೊಂದಿಷ್ಟು ಭಾಗದಲ್ಲಿ ಈ ಮಳೆ ಬರುವಂಥ ಈ ಸಂದರ್ಭದಲ್ಲೇ ಚರಂಡಿ ಕ್ಲೀನ್ ಮಾಡೋದು ಅದೆಲ್ಲವೂ ಕೂಡ ಮಾಡ್ತಾ ಇದೆ. ಬಿಬಿಎಂಪಿ ಎಲ್ಲೋ ಒಂದು ಕಡೆಯಲ್ಲಿ ಅವೈಜ್ಞಾನಿಕವಾಗಿ ಕೆಲಸ ಕಾರ್ಯ ಮಾಡ್ತಾ ಇದೆ ಅನ್ನೋದಕ್ಕೆ ನೋ ಡೌಟ್ ಅನ್ನೋದು. ನೋಡಬೇಕಾಗಿದೆ, ನೂತನ ಮೇಯರ್ ಬಂದಿದ್ದಾರೆ, ಏನಾದರೂ ಕೆಲಸ ಕಾರ್ಯ ಮಾಡ್ತಾರಾ ಅಥವಾ ಈ ಗುಂಡಿ ಮುಚ್ಚುವ ಈ ಒಂದು ಕಾರ್ಯದಲ್ಲಿ ಅವರು ಯಾವ ರೀತಿಯಾಗಿ ಭಾಗಿಯಾಗ್ತಾರೆ, ಇದೇ ರೀತಿಯಾಗಿ ಕಾಟಾಚಾರಕ್ಕೆ ಮಾಡಿ ಹೋಗ್ತಾರಾ, ನಾಲ್ಕೈದು ದಿನದಲ್ಲೇ ಮತ್ತೆ ಕಿತ್ತೋಗುತ್ತಾ, ಇದೆಲ್ಲವೂ ಕೂಡ ನೋಡಬೇಕು. ಈಗಾಗಲೇ ಹೈಕೋರ್ಟ್ ಅಂತೂ ಚಾಟಿಯನ್ನು ಬೀಸಿರೋದು, ಇದೇ ರೀತಿಯಾಗಿ ಗುಂಡಿ ಇದ್ದದ್ದೇ ಆದರೆ ಬಿಬಿಎಂಪಿನೇ ನಾವು ಮುಚ್ಚಿ ಬಿಡ್ತೀವಿ ಅನ್ನೋದನ್ನು ಕೂಡ ಹೇಳಿದೆ. ನೋಡೋಣ ಮುಂದಿನ ಭಾಗದಲ್ಲೂ ಕೂಡ ಮತ್ತಷ್ಟು ತೋರಿಸ್ತೀನಿ ನಾನು. ಕೇವಲ ಇಲ್ಲಿನ ಸ್ಥಿತಿ ಮಾತ್ರ ಅಲ್ಲ, ಇದು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ಹಣೆ ಬರ ಆಗಿ ಹೋಗಿದೆ. ಅಲ್ಲಿಯ ಚಿತ್ರಣವನ್ನು ಕೂಡ ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬೆಂಗಳೂರಿನ ಗುಂಡಿ ಅವಸ್ಥೆಯನ್ನು ನಾವು ನೋಡ್ತಾ ಇದ್ವಿ. ಒಂದೊಂದು ಭಾಗದಲ್ಲಿ ರಿಯಾಲಿಟಿ ಚೆಕ್ಕನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಗಂಗಾಂಬಿಕೆ ಅವರು ಹೇಳಿದಾಗೆ ಸರಿಸುಮಾರು 700 ಗುಂಡಿಗಳನ್ನು ಮುಚ್ಚಿದ್ದೇವೆ. ಈಗ ಸದ್ಯಕ್ಕೆ 1,500 ಗುಂಡಿ ಆಗಿರೋದ್ರಲ್ಲಿ ಇನ್ನೂ 700 ಗುಂಡಿಗಳಿವೆ ಅಂಥೇಳಿ ತೋರಿಸ್ತೀನಿ ನಾನು. ಕಾಟನ್ ಪೇಟೆಯ ಬಲಭಾಗದಲ್ಲಿರುವಂಥ ರಸ್ತೆಯಲ್ಲಿ ನಾನಿದ್ದೀನಿ. ಸದ್ಯಕ್ಕೆ ಅದರ ಚಿತ್ರಣವನ್ನು ತೋರಿಸಿ ನಂತರ ಇಲ್ಲಿರುವಂಥ ಜನರನ್ನು ಕೂಡ ಮಾತನಾಡಿಸ್ತೀನಿ. ನೋಡ್ಬೋದು ನೀವು, ಮುಖ್ಯ ರಸ್ತೆ ಇದು. ಮುಖ್ಯ ರಸ್ತೆಯೆಲ್ಲ ಈ ರೀತಿಯಾಗಿ ಗುಂಡಿಮಯ ಆಗಿರೋದು, ಜನರು ಕೂಡ ಹೈರಾಣ ಆಗಿರೋದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಅವರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು. ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಇದ್ದಾರೆ ನನ್ನ ಜೊತೆಯಲ್ಲಿ, ಒಂದಿಷ್ಟು ಮಂದಿ ಕೂಡ ಇದ್ದಾರೆ. ಸಂಪೂರ್ಣವಾಗಿ ಕೂಡ ಗುಂಡಿಮಯ ಆಗಿರೋದು, ಎಲ್ಲಿ ನೋಡಿದ್ರಲ್ಲೂ ಕೂಡ ಎಲ್ಲ ಗುಂಡಿ. ಮೊದಲು ನಾನು ಅವರನ್ನು ಮಾತಾಡಿಸ್ತೀನಿ, ನಂತರ ನಿಮ್ಮ ಏನೇನಾಗಿದೆ ಎಲ್ಲೆಲ್ಲಿ ಏನಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಸರ್, ಏನಿದು, ರಸ್ತೆನ ಅಥವಾ ಗುಂಡಿನ ಅಂತ ಹೇಳಿ? ಇದು ಗೂಡ್ಶೆಡ್ ರಸ್ತೆ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲೇ ಮೆಜೆಸ್ಟಿಕ್ಕು ಮತ್ತು ರೈಲ್ವೆ ಸ್ಟೇಷನ್ನ ಸಂಪರ್ಕಿಸ್ತಕ್ಕಂಥ ಮುಖ್ಯ ರಸ್ತೆ ಇದು. ಬಹಳ ಜನಸಂದಣಿ ಇರತಕ್ಕಂಥ ಮತ್ತು ವಾಹನ ದಟ್ಟಣೆ ಇರತಕ್ಕಂಥ ರಸ್ತೆ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಲಕ್ಷಾಂತರ ವಾಹನಗಳು ಓಡಾಡುತ್ತೆ. ಆದರೆ ಈ ರಸ್ತೆ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ರಸ್ತೆಯೇ ಇಲ್ಲ, ಇರೋದೆಲ್ಲ ಗುಂಡಿಗಳೇ. ಕರ್ನಾಟಕ ಸರ್ಕಾರ ಯಾವ ಯೋಚನೆಯನ್ನು ಮಾಡದೆ ರಸ್ತೆ ಜನಸಾಮಾನ್ಯರ ಬಗ್ಗೆ ಚಿಂತನೆಯನ್ನೇ ಮಾಡ್ತಿಲ್ಲ. ಬೃಹತ್ ಬೆಂಗಳೂರು ನಗರ ಪಾಲಿಕೆ ಎಲ್ಲ ರಸ್ತೆಗಳನ್ನು ನಾವು ಗುಂಡಿ ಮುಚ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಮೇಯರ್ ಅವರು ಹೇಳ್ತಾ ಇದ್ದಾರೆ. ನ್ಯಾಯಾಲಯಕ್ಕೆ ಕೂಡ ಒಂದು ಅಫಿಡವಿಟ್ ಅನ್ನು ಸಲ್ಲಿಸಿದರೆ ಎಲ್ಲ ಗುಂಡಿಗಳನ್ನು ಮುಚ್ತಾ ಇದ್ದೀವಿ, ಇನ್ನು ಕೆಲವೇ ಕೆಲವು ಗುಂಡಿಗಳಿದೆ ಅಂತ. ನ್ಯಾಯಾಲಯ ಚಾಟಿ ಬೀಸ್ತು ತನಕ ಅವರು ಯಾವುದೇ ರಸ್ತೆಗಳನ್ನು ಸರಿಪಡಿಸ್ತಿಲ್ಲ.
ಆದರೆ ಈಗಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಎಲ್ಲ ರಸ್ತೆಗಳು, ಇದು ಬೆಂಗಳೂರಿನ ಒಂದು ರಸ್ತೆಯ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಇನ್ನು ಕರ್ನಾಟಕ ಗೃಹ ಮಂಡಳಿ ಅಂತ ಒಂದಿದೆ, ಕರ್ನಾಟಕ ಗೃಹ ಮಂಡಳಿ ಬಂಡೆಮಠ ಅಂತಕ್ಕಂಥ ಒಂದು ಬಡಾವಣೆಯನ್ನು ನಿರ್ಮಿಸಿದೆ ಕೆಂಗೇರಿ ಹತ್ರ, ಅಲ್ಲಿ ರಸ್ತೆಗಳೆಲ್ಲ ಇರೋದೆಲ್ಲ ಕೆಸರು ಗದ್ದೆಗಳು, ಕನಿಷ್ಠ ಪಕ್ಷ 1000 ಗುಂಡಿಗಳಿದೆ. ಒಂದು ರಸ್ತೆಯಲ್ಲೇ ನಿಮ್ಗೆ 1000 ಗುಂಡಿ ಇದ್ರೆ ಬೆಂಗಳೂರಿನಲ್ಲಿ ಕೇಳಿ 90% ಅಷ್ಟು ಗುಂಡಿ ಮುಚ್ಚಿದೀವಿ ನಾವು ಅಂತೇಳಿ ಹೇಳ್ತಾ ಇದ್ದಾರೆ. ಆ ನಂತರ 1.5 ಹೊಸ ಗುಂಡಿಗಳಾಗಿದೆ ಅಂತ ಹೇಳ್ತಾ ಇದ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ 100,000+ ಮೇಲಿದೆ ಗುಂಡಿಗಳು. ಇದೆಲ್ಲ ಕಳಪೆ ಕಾಮಗಾರಿಯ ಫಲಶ್ರುತಿಗಳು. ಇವರು ಯಾರು BBMP ಎಂಜಿನಿಯರಿಂಗ್ ವಿಭಾಗದವರು ಇದ್ದಾರೆ, ಎಲ್ಲೆಲ್ಲಿ ರಸ್ತೆಗಳ ನಿರ್ಮಾಣ ಮಾಡ್ತಾರೆ ಅದ್ರ ಗುಣಮಟ್ಟವನ್ನು ಅವರು ಖಾತ್ರಿಪಡಿಸ್ಕೋಬೇಕು, ಮತ್ತು 6 ಒಳಗಡೆ ಯಾವುದೇ ಗುಂಡಿ ಬಿದ್ದರೆ ಅದಕ್ಕೆ ಅವ್ರನ್ನ ಗುರಿಪಡಿಸಬೇಕು, ಮತ್ತು ಅಂತಹ ಎಂಜಿನಿಯರ್ಗಳು ಮತ್ತು ಯಾರು ಅವ್ರಿಗೆ ಸರ್ಟಿಫೈ ಮಾಡಿರ್ತಾರಲ್ಲ, ಮತ್ತು ಯಾರು ಗುತ್ತಿಗೆದಾರ ಇರ್ತಾರಲ್ಲ, ಅವರಿಬ್ಬರನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು. ಅದರ್ವೈಸ್ ಇಂತಹ ಪರಿಸ್ಥಿತಿ ಪ್ರತಿನಿತ್ಯ ಬೆಂಗಳೂರಿನಲ್ಲಿರುತ್ತೆ. ಇಂತಹ ಮುಖ್ಯ ರಸ್ತೆ ಮೆಜೆಸ್ಟಿಕ್ ಮತ್ತು ರೈಲ್ವೆ ಸ್ಟೇಷನ್ನು ಮೆಟ್ರೋ ಸ್ಟೇಷನ್ಗಳನ್ನು ಸಂಪರ್ಕಿಸ್ತಕ್ಕಂತಹ ಮುಖ್ಯ ರಸ್ತೆನೇ ಹೀಗಾಗೋಗ್ಬಿಟ್ರೆ, ಈಗ ಇಂತಹ ರಿಯಾಲಿಟಿ ಚೆಕ್ಗಳನ್ನು ನಿಮ್ಮ ಸಿಡಿಗಳನ್ನು ತರಿಸ್ಕೊಂಡು ಜನಸಾಮಾನ್ಯರ ಅಭಿಪ್ರಾಯವನ್ನು ಶೇಖರಿಸಿ ಅಂತಹ ಕಳಪೆ ಕಾಮಗಾರಿ ಮಾಡ್ತಕ್ಕಂಥ ಗುತ್ತಿಗೆದಾರರಿಗೆ ದಂಡವನ್ನು ಹಾಕಬೇಕು, ಇವರಿಗೆ ರೆಸ್ಪಾನ್ಸಿಬಿಲಿಟಿಯನ್ನು ನಿಗದಿ ಮಾಡಬೇಕು. ಖಂಡಿತ ಜನರು ಕೂಡ ಭಾರಿ ಆಕ್ರೋಶದಿಂದ ಮಾತನಾಡ್ತಿದ್ದಾರೆ, ಅವರಿಗೂ ಕೂಡ ಬೇಸರಾಗಿ ಹೋಗಿದೆ. ಗುಂಡಿ ನೋಡಿ 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 ಏನು ಮಾಡಿದ್ರು ಏನೂ ಮಾಡಲಿಕ್ಕಾಗಲ್ಲ ಅನ್ನೋದು. ಸರ್ ಹೇಳಿ ಸರ್, ಏನು ಹೇಳ್ತೀರಿ? ಯಾವುದೇ ಒಂದು ರೀತಿ ಬೆಂಗಳೂರಲ್ಲಿ ನಾವು ಓಡಾಡಬೇಕು ಅಂದರೆ ಭಾರಿ ಕಷ್ಟ ಆಗಿಬಿಟ್ಟಿದೆ. ಮಳೆ ಹುಯ್ಯುವಾಗ ನಿಜವಾಗ್ಲೂ ನಮಗೆ ಗುಂಡಿ ಯಾವುದು ರೋಡ್ ಯಾವುದು ಅಂತ ಗೊತ್ತಿರಲ್ಲ. ಎಷ್ಟೋ ಸರಿ ಏನಾಗುತ್ತೆ ಅಂತಂದರೆ ಗುಂಡಿಗಳು, ಈ ಲಾಂಗ್ ಗುಂಡಿ ಇದ್ದರೆ ಏನಾಗಲ್ಲ, ಈ ಗುಂಡಿ ಅಂದರೆ ಈ ಥರ ರೌಂಡ್ ಶೇಪ್ ಗುಂಡಿ ಇರುತ್ತೆ, ಆ ಗುಂಡಿ ಒಳಗೆ ಒಂದ್ಸರಿ ಗಾಡಿ ಇಳಿದಾಗ ಬೀಳೋದೇ ಹೊರತು ಇನ್ನೇನು ಪ್ರಾಣ ಹೋಗೋದೇ ಹೊರತು ಇನ್ನೇನು ಇಲ್ಲ. ಯಾಕೆಂದರೆ ವೆಹಿಕಲ್ಸ್ ಅದೇ ಸ್ಪೀಡಲ್ಲಿ ಬರ್ತಾ ಇರ್ತವೆ. ಅಟ್ಲೀಸ್ಟ್ ಒಂದು ಮಾನವೀಯತೆ ದೃಷ್ಟಿಯಿಂದಲಾದ್ರೂ ಬೆಂಗಳೂರಲ್ಲಿ ಇವತ್ತು ಪಾಪ ಎಷ್ಟೋ ಜನ ಅವ್ರ ಕೆಲಸಕ್ಕೆ ಅರ್ಜೆಂಟಾಗಿ ಹೋಗ್ತಾ ಇರ್ತಾರೆ. ಆಗ ಈ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಇವ್ರ ಹತ್ರ ಓಟ್ ಹಾಕಿಸ್ಕೆತೀವಿ, ಇವ್ರ ಹತ್ರ ಗೆಲ್ತೀವಿ ನಾವು, ಇವ್ರಿಗೆ ಅಟ್ಲೀಸ್ಟ್ ಇವ್ರ ಋಣ ನನ್ನ ಮೇಲೆ ಇದೆ ಅನ್ನೋದೊಂದು ಪರಿಜ್ಞಾನನೂ ಸಹ ಈ ಪ್ರಜಾಪ್ರತಿನಿಧಿಗಳಲ್ಲಿ ಇಲ್ಲ. ಇವ್ರು ಏನು ಮಾಡ್ತಾರೆ ಅಂದರೆ, ಈ ಕಾರ್ಪೊರೇಟ್ರು ಈಗ ನಾನು ಹೇಳೋದೇನು ಅಂತಂದರೆ, ಮೇಯರು 1 ಬರ್ತಾರೆ, ಒಂದೇ 1 ಅವ್ರು 1 ಸರ್ ಏನು ಸರ್ ಓಡಾಡ್ತಿದ್ದೀರಿ, ಎಷ್ಟು ಕಷ್ಟ ಆಗ್ತಿದೆ ಸರ್? ನನ್ನ ಬೆಂಗಳೂರಿನ 25 ಜೀವನ ಮಾಡ್ತಾ ಇದ್ದೀನಿ, ಬೆಂಗಳೂರಲ್ಲಿ ಇಷ್ಟೊಂದು ವರ್ಷ ರಸ್ತೆಗಳನ್ನ ನೋಡಿರಲೇ ಇಲ್ಲ. ಅದರಲ್ಲಂತೂ ಈ ಗೂಡ್ಸೆಡ್ ರೋಡಲ್ಲಿ ಇರ್ತಕ್ಕಂಥ ಗಲೀಜು ಕಚಡದ ವ್ಯವಸ್ಥೆ ಎಲ್ಲೂ ಇಲ್ಲ ಅನ್ಸುತ್ತೆ. ಏನು ಕಾರ್ಪೊರೇಟ್ರು ಏನು ಗುಂಡಿನೂ ಮುಚ್ಚಿಲ್ಲ, ಕಸಗಳನ್ನೂ ಎತ್ತುತ್ತಾ ಇಲ್ಲ. ಬರೀ ನೀವು ಮೀಡಿಯಾದವರು, ಬೇರೆ ಯಾರನ್ನೂ ತೋರಬೇಡಿ. ದಯವಿಟ್ಟು ಇಡೀ ಬೆಂಗಳೂರು ಇವತ್ತು ಎಷ್ಟು ಹೊಲಸಾಗಿದೆ ಅನ್ನೋದನ್ನು ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಮಾಧ್ಯಮದವ್ರಿಗೆ. ದಯವಿಟ್ಟು ಪ್ರತಿಯೊಂದು BBMP ವಾರ್ಡ್ಗಳಲ್ಲಿ ನೀವು ತೋರಿಸ್ಬೇಕು, ಆಮೇಲೆ ಸದಸ್ಯರುಗಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ಆಮೇಲೆ ಇಲ್ಲಿ ಏನು BBMPನಲ್ಲಿ ಕೆಲಸ, ಕೇವಲ ಬರೀ 100 ಕೆಲಸ ಮಾಡಿದ್ರೆ ಅವರು 100 ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ಬಿಲ್ ತಗತ್ತವ್ರು ಅನ್ನೋದೇ ಗೊತ್ತಿಲ್ಲ. ನೀವು ದಯವಿಟ್ಟು ಒಂದು ಸಲ ಈ ಗೂಡ್ ಸೈಡ್ ರಸ್ತೆನ ಲೆಫ್ಟ್ ಸೈಡಲ್ಲಿ ಏಕ ಏನು ದಿನ ಕಸ ಬಿದ್ದಿದೆ ಅನ್ನೋದನ್ನ ದಯವಿಟ್ಟು ಪ್ರತಿಯೊಂದು ಮಾಧ್ಯಮದವರು ನೀವು ತೋರಬೇಕು. BBMP ಏನೂ ಕೆಲಸ ಮಾಡ್ತಾ ಇಲ್ಲ, ನೋ ಯೂಸ್, ಪ್ರಯೋಜನ ಇಲ್ಲ. ಅವರೆಲ್ಲ ಸುಮ್ಮನೆ ಸರ್ಕಾರಿ ಹಣವನ್ನ ಸಂಪೂರ್ಣವಾಗಿ ಮುಚ್ಚೋದ್ರಲ್ಲಿ ಎರಡು ಮಾತಿಲ್ಲ. ಇದನ್ನು ಬೇರೆ ಸಂಸ್ಥೆಯವ್ರಿಗೆ ವಹಿಸ್ಬೇಕು. ಬೆಂಗಳೂರಿನ ಏನು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಬೇರೆದೇ ಆದ ಒಂದು ಸಂಸ್ಥೆಯಾಗಿ ಮಾಡಬೇಕೇ ಹೊರತು ಉಳಿಸ್ತಾರೆ. ಇಲ್ಲ ಅಂದ್ರೆ ಈಗ ನೋಡಿ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀನಿ, ಈ ರಸ್ತೆಯಿಂದ ಏಕ ನೀವು ನೋಡ್ಕೊಂಡೋಗಿ ಯಾವ ಸ್ಥಿತಿ ತಲುಪಿದೆ ಅನ್ನೋದನ್ನು ನೋಡ್ಕೊಂಡೋಗಿ. BBMP ಈ MLAಗಳು ನೋಡೋಕ್ಕಾಗಲ್ಲ, ಈಗ ಈ ವಾರ್ಡಿನ ಸದಸ್ಯರು ಏನು ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನ ನೀವು ಎಲ್ಲ ಮೀಡಿಯಾದವ್ರಿಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಪ್ರಚಾರ ವಿಚಾರನೆಲ್ಲ ತೋರಿಸ್ತೀನಿ. ಡಂಪ್ ಮಾಡ್ತಿರ್ಬೇಕಾದ್ರೆ ನಡು ರಸ್ತೆಯೆಲ್ಲ ನೀರು ಬೀಳ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಗಲೀಜು ನೀರು ಕೆಳಗಡೆ ಬೀಳ್ತಾ ಇರೋದನ್ನ ಕೂಡ ಅದನ್ನು ಕೂಡ ನಾವು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೀರು ಕೆಳಗಡೆ ಬೀಳ್ತಾ ಇರೋದು ಅಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನ ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ನೀರು ಬೀಳ್ತಾ ಇರೋದು ಹೇಳಿ ಕೇಳಿ ರಸ್ತೆ ಇದು, ರಸ್ತೆಯಲ್ಲೇ ಇಲ್ಲೇ ಡಂಪ್ ಮಾಡ್ತಾರೆ, ಇಲ್ಲೇ ಎಲ್ಲ ಡಂಪಿಂಗ್ ಯಾರ್ಡ್ ಅವರು ಕೂಡ ಹೇಳ್ತಾ ಇದ್ರು. ಸಂಪೂರ್ಣವಾಗಿ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರೋಡ್ ಮಧ್ಯೆ ಈ ರೀತಿಯಾಗಿ ಮಾಡ್ತಾ ಇದ್ರೆ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ಲಿಕ್ಕೆ ಹೊರಟಿದ್ದೀವಿ ನಾವು. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಕೂಡ ಇಲ್ಲಿ ಬಹಳ ಗಮನಿಸಬೇಕಾದಂಥ ವಿಚಾರ. ಅಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲೇ ಕಸ ಹಾಕ್ತಾರೆ ಹೇಳಿ ಕೇಳಿ. ಮುಖ್ಯ ರಸ್ತೆ ಇದು, ಮುಖ್ಯ ರಸ್ತೆ ಎಲ್ಲ ಹೀಗಾದ್ರೆ ಹೇಗೆ ಹೇಳು ಅಂತೇಳಿ ನೋಡ್ಬೋದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೇಳಿ ದೊಡ್ಡ ವಾಹನ ಎಲ್ಲ ನಿಲ್ಸ್ಕೊಂಡು ಇಲ್ಲೇ ಎಲ್ಲ ಡಂಪ್ ಮಾಡಿ ಇಲ್ಲೇ ಎಲ್ಲ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದು ಓಡಾಡುವಂಥ ಜನರು ಕೂಡ ಹೇಳ್ಬೇಕು, ಏನು ಹೇಳ್ಬೇಕಂತೇಳಿ. ಸರ್ ನೋಡ್ಬೋದು ನೀವು, ಇದು ಏನಿದು ಈ ರೀತಿಯಾಗಿ ಮಾಡಿದ್ರೆ ಹೇಗೆ ಅಂತೇಳಿ. ತಪ್ಪು ಸರ್, ಅದು ಖಂಡಿತ ಮಾಡಬಾರ್ದು, ತಪ್ಪದು ಅದು ಮಾಡೋದು. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಅವರು ಕೂಡ ಇದ್ದಾರೆ, ಆಟೋ ಚಾಲಕರು ಕೂಡ ಇದ್ದಾರೆ, ಅವ್ರನ್ನು ಕೂಡ ನಾವು ಮಾತನಾಡ್ತೀನಿ. ಈ ರೀತಿಯಾಗಿ ಇಲ್ಲೇ ಡಂಪ್ ಮಾಡಿದ್ರೆ ಇಲ್ಲೇ ಚೇಂಜ್ ಮಾಡಿದ್ರೆ ಕಷ್ಟ ಆಗಲ್ಲ ಸರ್ ಓಡಾಡೋರಿಗೆ? ಮುಖ್ಯ ರಸ್ತೆ ಇದು. ಏನು ಮಾಡ್ತೀರಿ ಸರ್? ಹುಬ್ಬಳ್ಳಿ ಅವ್ರು ಈಗ ಕೇಳ್ಕೋಬೇಕು, ಅವರು ಕಾರ್ಪೊರೇಷನ್ ಎಲ್ಲ ಇಲ್ಲೇ ಆಲ್ರೆಡಿ ರೋಡು ಇದು ರೈಲ್ವೆ ಸ್ಟೇಷನ್ ರೋಡು, ಜನ ಹೋಗೋರು ಅಫಿಷಿಯಲ್ ಜಾಸ್ತಿ ಅವರೇ, ಆದರೆ ತಿಳ್ಕೊಬೇಕು.
ಖಂಡಿತ. ಯಾಕೆ ಇಲ್ಲಿ ಡಂಪ್ ಮಾಡ್ತಿದ್ದೀರಾ, ಏನಾಗಿದೆ ಹಾಗಾದ್ರೆ? ದಾರಿ ಹೋಗಕ್ ಆಗ್ತಾ ಇಲ್ಲ, ಗಾಡಿ ಹೋಗಕ್ ಆಗ್ತಾ ಇಲ್ಲ, ಹಂಸ ಆಗ್ತಾ ಇದೆ, ಫುಲ್ ಪ್ರಾಬ್ಲಮ್ ಆಗೈತೆ. ತೆಗೆದ್ ಬಿಡ್ತೀವಿ, ಎಲ್ಲ ಕ್ಲೀನ್ ಮಾಡ್ಬಿಡ್ತೀವಿ. ಹಾಂ, ತೆಗೆದ್ ಬಿಡ್ತೀವಿ ಇವಾಗ. ಹಾಂ, ತೆಗೆದ್ ಬಿಡ್ತೀವಿ. ಇಲ್ಲ ಇಲ್ಲ, ಇವತ್ತೊಂದಿನ. ಹಾಂ, ತೆಗೆದ್ ಬಿಡ್ತೀವಿ. ಹಾಂ, ಮುಂದೆ ಹಾಕೊಂತೀವಿ. ನೋಡಿ ನೀವು ಅಲ್ಲಿ ಎಷ್ಟು ಎಷ್ಟು ನೀರಿದೆ ಅನ್ನೋದನ್ನ ಕೂಡ ಇಲ್ಲೇ ಡಂಪ್ ಮಾಡ್ತಾರೆ, ಇಲ್ಲೇ ಮಾಡ್ತಾರೆ, ಎಲ್ಲ ಎಷ್ಟು ಸಮಸ್ಯೆ ಆಗೋದನ್ನ ಅವ್ರು ಕೇಳಿದ್ರೆ ಹೇಳ್ತಾರೆ. ಇವತ್ತೊಂದು ದಿನ ನಾವಿಲ್ಲಿ ಮಾಡ್ತೀವಿ ಅನ್ನೋದನ್ನ, ರೋಗ ರುಜಿನಗಳು ಮಳೆ ಬಂದಾಗಲ್ಲ ಹೇಗೆ ಅನ್ನೋದನ್ನ ಕೂಡ ನಾನು ಕೇಳಿಸ್ತಾ ಹೋಗ್ತೀನಿ. ಅಲ್ಲೂ ಕೂಡ ಅವ್ರ ಕೆಲಸ ಪಾಪ, ಅವರು ಕೂಡ ಕೆಲಸ ಮಾಡೋರು, ಏನು ಎತ್ತ ಅನ್ನೋದು ಕೂಡ ರಸ್ತೆ ಮಧ್ಯದಲ್ಲೇ ಈ ರೀತಿಯಾಗಿ ನೀರೆಲ್ಲ ಬಿದ್ದರೆ ರೋಗ ರುಜಿನಗಳು ಆ ಭಾಗದಲ್ಲೆಲ್ಲ ಹೇಳಿ ಕೇಳಿ ಒಂದಿಷ್ಟು ಏನು ಬೇರೆ ಬೇರೆ ಕಚೇರಿ ಎಲ್ಲ ಇದೆ, ಹೀಗಾದ್ರೆ ಹೇಗೆ ಅನ್ನೋದು. ಬೆಂಗಳೂರಿನ ಸ್ಥಿತಿನ ನೋಡ್ತಾ ಇದ್ವಿ, ಈ ರೀತಿಯಾಗಿದೆ ಬೆಂಗಳೂರು, ಇಷ್ಟು ಮಟ್ಟಿಗೆ ಕುಲಗೆಟ್ಟು ಹೋಗಿದೆ ಬೆಂಗಳೂರು. ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ, ಈ ರೀತಿಯೆಲ್ಲ ಆಗಿದೆಯಲ್ಲಪ್ಪ, ಈ ರೀತಿ ಮಾಡ್ತಾ ಇದೆ. ಹಾಗಾದ್ರೆ BBMP ಏನ್ ಮಾಡ್ತಾ ಇದೆ? ಬೆಂಗಳೂರಿನ ಸ್ವಚ್ಛತೆಯನ್ನ ಕಾಪಾಡಬೇಕಾದಂತ BBMP ಕಣ್ಮುಚ್ಕೊಂಡು ಕುಳಿತುಕೊಂಡಿದೆ ಅನ್ನೋದು ಕೂಡ ಬಹಳ ಮುಖ್ಯವಾದಂತ ಪ್ರಶ್ನೆ. ಇನ್ನಷ್ಟು ಜನನ ಮಾತನಾಡಿಸ್ತಾ ಹೋಗ್ತೀನಿ, ಇನ್ನಷ್ಟು ಬೆಂಗಳೂರಿನ ನೈಜ ಸ್ಥಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಬೆಂಗಳೂರು ಕೊಳಗೇರಿಯತ್ತ ಸಾಗ್ತಾ ಇದ್ರೆ ಬೆಂಗಳೂರಿನ ರಸ್ತೆಗಳಲ್ಲೇ ಕೊಳಚೆ ನೀರು, ಆ BBMP ವಾಹನದಿಂದ ಸುರಿಯುವಂತ ನೀರು ಅದನ್ನು ಕೂಡ ತೋರಿಸ್ತಾ ಇದೆ. ಸದ್ಯ ಮತ್ತಷ್ಟು ಬೆಂಗಳೂರಿನ ಚಿತ್ರಣ ನಿಮ್ಮ ಕಣ್ಮುಂದೆ ಇಡೋದು ಬಾಕಿ ಇದೆ. ನೋಡ್ಬೋದು ನೀವು ಹೆಣಗಾಡುವಂತ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇಲ್ಲಿ ಕೆಳಗಡೆ ಇಳಿಯುತ್ತೆ, ಇಳಿದು ಬರಬೇಕಾದಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದು. ವಾಹನ ಸವಾರರಂತೂ ಹೈರಾಣ ಆಗಿದ್ದಾರೆ, ಸಾಕಷ್ಟು ತೊಂದರೆ ಆಗ್ತಿದೆ ಜನರಿಗಂತೂ. ಒಂದಷ್ಟು ಜನರು ಕೂಡ ಹಿಡಿಶಾಪ ಆಗ್ತಾ ಇದ್ದಾರೆ, ಏನ್ ಸರ್ ಹೀಗಾದ್ರೆ ಹೇಗೆ? ಖಂಡಿತ ಅವರು ಕೂಡ ಮಾತನಾಡುವಂತ ಓಡಾಡುವವರು, ಪಾಪ ಅವರಿಗೂ ಕೂಡ ಮಾತಾಡ್ಲಿಕ್ಕೆ ತೊಂದರೆ ಆಗುತ್ತೆ. ಅಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ರಸ್ತೆ ಕಿತ್ತೋಗಿದೆ, ನೋಡ್ಬೋದು ಸಂಪೂರ್ಣವಾಗಿ ಅಲ್ಲಿ ಓಡಾಡಬೇಕಾದ್ರೆ ತೊಂದರೆ ಆಗುತ್ತೆ ಅನ್ನೋದು. ಜನರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ರಿಕ್ಷಾ ಚಾಲಕರಾಗಿರ್ಬೋದು, ಹಾಗೆ ಬೈಕ್ ಸವಾರರಾಗಿರ್ಬೋದು, ಅವ್ರ ಜೊತೆಯಲ್ಲಿ ಬರ್ತಿರುವಂತಹ ಜನರು ಕೂಡ ನಡ್ಕೊಂಡು ಬರ್ಲಿಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಂದಷ್ಟು ಸಮಸ್ಯೆ ಆಗ್ತದೆ, ಜನರು ಕೂಡ ಒಂದಿಷ್ಟು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಅವರನ್ನು ಕೂಡ ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಏನ್ ಸರ್ ಇದು ರಸ್ತೆನಾ ಅಥವಾ ಹಳ್ಳನ? ಅದೇ ಮಲೆ ಫುಲ್ ಆಗ್ಬಿಟ್ರೆ ಹಳ್ಳ ಇದೆಯಾ ರೋಡ್ ಇದೆಯಾ ಏನ್ ಗೊತ್ತಾಗಲ್ಲ. ಲೇಡೀಸ್ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಕೆಳಗಡೆ ಬಿದ್ದ ಬಿಡ್ತೀವಿ, ಏನ್ ಮಾಡೋದು ಗೊತ್ತಾಗಲ್ಲ. ಹೈಕೋರ್ಟ್ ಒಂದು ಸೂಚನೆ ಕೊಟ್ಟಿದೆ ಗುಂಡಿ ಮುಚ್ಚಬೇಕಂತ ಹೇಳಿ, ನಿಮ್ ಗಮನಕ್ಕೆ ಬಂದಿರ್ಬೋದು. ಇಲ್ಲದೆ ಹೋದ್ರೆ BBMPನೇ ಮುಚ್ಚಿವ್ ಅಂತೇಳಿ ಹೇಳಿದ್ದಾರೆ, ಆದ್ರೆ ಈಗ ನೋಡಿದ್ರೆ ಇದೆಲ್ಲ ಮುಚ್ಚಿದಾರೆ ಅಂತ ಅನ್ಸುತ್ತಾ? ಇಲ್ಲ ಸರ್, ಅದು ಒಂದ್ ದಿವಸ ಮಾತ್ರ ಅಲರ್ಟ್ ಇದ್ರು, ಸ್ವಲ್ಪ ಅಲ್ಲಿ ಅಲ್ಲಿ ಮಾಡಿದ್ರು ಅಷ್ಟೇ, ಆದ್ಮೇಲೆ ಏನ್ ಕಾಣಿಸ್ತಾ ಇಲ್ಲ. ಅಪಘಾತ ಇದು ನೋಡ್ತಾ ಇದ್ರೆ ನೇರವಾಗಿ ಬಂದು ಹೊಂಡೆ ಒಳಗೆ ಬಿದ್ದು, ಮಳೆ ಎಲ್ಲ ಬಂದ್ರೆ ಹೊಂಡೆ ಇದೆಯಾ ನೀರಿದೆಯಾ ಗೊತ್ತಾಗೋದಿಲ್ಲ, ಬಿದ್ದರೆ ಯಾರ ಜವಾಬ್ದಾರಿ ನಮ್ಮ ಜೀವಕ್ಕೆ? ಅದೇ ನಾವು ಇದೀವಿ, ನಾವು ಏನಾದ್ರೂ ಇದ್ರೆ ಪರವಾಗಿಲ್ಲ, ಜೊತೆಲಿ ಮಕ್ಕಳು ಚಿಕ್ಕ ಲೇಡೀಸು ಎಲ್ಲ ಇದ್ರತ್ತೆ ಗೊತ್ತಾಗಲ್ಲ, ಸ್ಪೀಡ್ ದಲ್ಲಿ ಇದ್ರೆ ಏನ್ ಮಾಡಕ್ ಆಗ್ತಾ ಇಲ್ಲ. ನಮ್ಮ ಫ್ರೆಂಡು ಸಹ ಇದ್ರೆ ಅವರು ಮಾತಾಡ್ತಾರೆ ನೋಡಿ, ವೇಟ್ ಮಾಡ್ತಾ ಇದ್ದಾರೆ. ಅಮ್ಮ ಏನಮ್ಮ ಕೂತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗತ್ತೆ, ಇದಕ್ಕೇನ ನಾವು ಓಟ್ ಹಾಕಿ ಗೆಲ್ಲಿಸೋದು ಜನಪ್ರತಿನಿಧಿಗಳನ್ನ? ತುಂಬಾ ಕಷ್ಟ ಆಗತ್ತೆ, ರೆಡಿ ಮಾಡ್ಸಕ್ ಹೇಳಿ ಗೌರ್ಮೆಂಟ್ ಎಷ್ಟು ಟ್ಯಾಕ್ಸ್ ತಗೊಂಡ್ತಾರೆ ಎಲ್ಲ ತಗೊಂಡ್ತಾರಲ್ಲ, ರೆಡಿ ಮಾಡಿಸ್ಬೇಕಲ್ಲ ರೋಡ್ ಎಲ್ಲ, ತುಂಬಾ ಕಷ್ಟ ಆಗುತ್ತೆ. ಬೆಂಗಳೂರು ಇವತ್ತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಳ್ತಾ ಇದೆ, ಬ್ರ್ಯಾಂಡ್ ಬೆಂಗಳೂರು ಆಗ್ಲಿಕ್ಕೆ ಹೊರಟಾ ಇದೆ, ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ? ಏನೂ ಇಲ್ಲ, ತುಂಬಾ ಗಲೀಜಿದೆ, ತುಂಬಾ ಕ್ಲೀನ್ ನೀಟ್ನೆಸ್ ಇಲ್ಲ, ಎಲ್ಲ ರಸ್ತೆ ಮಧ್ಯನೇ ಕಸ ಹಾಕ್ತಾರೆ, ಅಲ್ಲೇ ಡಂಪ್ ಮಾಡ್ತಾರೆ, ಯಾರು ಕೇಳಬೇಕು ಇದನ್ನ? ಏನ್ ಕಾರ್ಪೊರೇಟರ್ಗಳು ಏನ್ ಮಾಡ್ತಿದ್ದಾರೆ ಹಾಗಾದ್ರೆ? ಸ್ವಚ್ಛ ಭಾರತ್ ಹೇಳ್ತಾರೆ, ಏನು ಗಲೀಜು ಹಾಗೆ ಇದೆ, ಏನು ಕ್ಲೀನ್ ಇಲ್ಲ, ಕ್ಲೀನ್ ಮಾಡ್ಸಕ್ ಹೇಳಿ ಗೌರ್ಮೆಂಟ್ಗೆ. ಕೊನೆಯದಾಗಿ ಏನ್ ಹೇಳಿ ಬಯಸ್ತೀರಿ? ಒಳ್ಳೇದಾದ್ರೆ ಚೆನ್ನಾಗಿರತ್ತೆ, ನಮಗೂ ಎಲ್ಲಾರು ಚೆನ್ನಾಗಿರತ್ತೆ. ಪೆಟ್ರೋಲ್ ರೇಟ್ ಇದ್ರೆ ಇಷ್ಟು ಜಾಸ್ತಿ ಇದೆ, ಈ ತರ ಎಲ್ಲ ಗಾಡಿ ಇದ್ರೆ ಮೈಲೇಜ್ ಬರಲ್ಲ, ಏನ್ ಕಷ್ಟ ಇಲ್ಲ. ಮತ್ತಷ್ಟು ಮಂದಿ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಏನ್ ಹೇಳ್ತೀರಿ ಸರ್ ಈ ಗುಂಡಿ ನೋಡಿ, ನಿಮ್ಗೆ ಏನ್ ಅನ್ಸುತ್ತೆ? ಹಿಂಗೇನ್ ಹೇಳ್ಬೇಕಾಗತ್ತೆ ಇವ್ರಿಗೆಲ್ಲ? ಇವ್ರಿಗೆಲ್ಲ ಏನ್ ಮಾಡ್ಬೇಕು? ರಾಜಕೀಯದವ್ರಿಗೆ ಕಾರ್ ನಿಲ್ಲಿಸ್ಬೇಕು, ಆಟೋ ಟೂ ವೀಲರ್ ಓಡಾಡಬೇಕು, ಅವತ್ತು ಗೊತ್ತಾಗುತ್ತೆ ಈ ಪರಿಸ್ಥಿತಿ ಹೆಂಗಿದೆ, ಬೆಂಗಳೂರು ಪರಿಸ್ಥಿತಿ ಏನು ಅಂತ. ಅವರು ಜಮ್ಮಾಗಿ ಹೊಂಟೋಯ್ತಾರೆ ಕಾರ್ಗಳಲ್ಲಿ, ಅವ್ರಿಗೇನು ಗೊತ್ತಾಗುತ್ತೆ? ಅವರು ಜೀರೋ ಟ್ರಾಫಿಕಲ್ಲಿ ಹೋಗ್ತಾರೆ, ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ, ಆರಾಮಾಗಿ ಹೋಗ್ತಾರೆ. ನಾವು ಅನುಭವಿಸೋದು ಸ್ಕೂಟ್ರಲ್ಲಿ ಹೋಗ್ಬೇಕ್ರಿ, ಹೊಂಡಾ ಆಕ್ಟಿವದಲ್ಲಿ, ಆಮೇಲೆ ಈ ಟೂ ಆಟೋಗಳಲ್ಲಿ ಓಡಾಡೋದ್ರಲ್ಲಿ ಗೊತ್ತಾಗುತ್ತೆ ಆಟೋ ಪರಿಸ್ಥಿತಿ ಏನು, ಹಳ್ಳಗಳು ಹೆಂಗೈತೆ, ಬಿದ್ದು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಜನಗಳು, ಹಾಗೆಲ್ಲ ಎಲ್ಲಿ ಗೊತ್ತಾಗುತ್ತೆ ಅವ್ರಿಗೆ? ಬೆಂಗಳೂರಿನಲ್ಲಿ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ, ಇದೇ ಕಾರಣ ಬರೀ ಎಲ್ಲರೂ ಸಾಯೋದೇ ಕತೆ. ಯಾರ ಹಳ್ಳದಲ್ಲಿ ಬೀಳೋದು ಏನೋ ಒಂದು, ಅವ್ರೇನ್ ಬಂದು ನೋಡ್ತಾರೆ ಆಸ್ಪತ್ರೆಯಲ್ಲಿ? ಓಟ್ ಹಾಕೋದು ಇದೇ ಕರ್ಮಕ್ಕ ನೋಡಿ, ಅದೇ ಕರ್ಮನೇ ಇದು. ಇವ್ರೇನೋ ಮಾಡ್ತಾರೆ ಅಂತ ನೋಡ್ತೀವಿ, ಯಾರು ಮಾಡಲ್ಲ. ನಾವು ನೋಡಿ ಓಟ್ ಹಾಕ್ಬೇಕು, ಯಾವತ್ತು ಕೆಲಸ ಮಾಡೋಂಥವ್ರು ಮಾಡ್ಬೇಕು. ಕಾರ್ಪೆಟರ್ಗಳು ಇಂಥವ್ರು ನೋಡಿ, ಕಣ್ ಮುಂದೆ ನಿಮ್ ಕಾಣಿಸ್ತಿಲ್ವೇ ಈ ರೋಡ್ ಅಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಆಗಿದೆ. ಅವರೇ ತೋರಿಸ್ತಾ ಇದಾರೆ ಸರ್, ಏನ್ ಸರ್ ಇದು ರಸ್ತೆನ? ಸರ್ಕಾರ ಮಾಡ್ತಾರ ಕೆಲಸ ಕರೆಕ್ಟ್ ಆಗಿ ಟೆಂಡರ್ ಕೊಟ್ಬಿಟ್ಟು 3 ವರ್ಷ ಅವ್ರಿಗೆ ಕೊಡ್ಬೇಕು,
ಏನಂತ ಏನೇ ರೋಣ ಸಾಬಮ್ಮ ಅದ ನೀನೇ ಮಾಡಬೇಕು ಅಂತ ಅವ ಕೊಟ್ಟಾಗ ಒಂದು ಹೌದೌದು ಅವರು ಕೂಡ ಹೇಳ್ತಾರೆ ಬರ್ತದ ನೀವು ಮಾಡೋದ ಮಾಡಿಬಿಟ್ಟು ಬಿಲ್ ಮಾಡ್ಕೊಂಡು ಬಿಟ್ರೆ ಆಗಲ್ಲ 3 ವರ್ಷ ಅವ್ರಿಗೆ 12 ಜಾಗ ಕೊಡ್ಬೇಕು ಅವ್ರಿಗೆ ಏನು ಈ ಹಳ್ಳ ಇರೋದ ಏನೇ ಅದು 3 ವರ್ಷ ಅವ್ರು ವಹಿಸ್ಕೋಬೇಕು. ಹಾಂ ಅವರು ಮನುಷ್ಯರೇ ಅವ್ರಿಗೆ ಹೇಳ್ಬೇಕು ನೀವು ಹೈವೇ ಕಾರ ತಗೊಂಡೋಗ್ಬಿಟ್ಟು ಹೈವೇ ರೋಡಗೆ ಹೋಗೋದ ಟ್ರಾಫಿಕ್ ಆಗೋದ್ ಮಾಡಿ ನೀವು ನಮ್ಮಂಗೆ ಜನಗಳು ಅಂತ ಸೇವ್ ಬರಬೇಕು ಹೇಳಿ ಅವಾಗ ಗೊತ್ತಾಗ್ತದೆ ಅವ್ರಿಗೆ ಬೀಚ್ ಅಂತೀರ ಅವರು ದುಡ್ಡು ಮಾಡ್ಕೋಬೇಕು ಕೋಟಿ ಗಟ್ಟಲೆ ರೂಢಿ ಹೊಡ್ಕೋಬೇಕು ತಿನ್ಕೊಂಡು ಹೋಗ್ಬೇಕು ಅಷ್ಟೇ ಮಾತು. ಖಂಡಿತವಾಗ್ಲೂ ಕೂಡ ಅವ್ರು ಹೇಳ್ತಿರುವಂತ ಮಾತು ನನ್ನ ಜೊತೆ ಮಾತಾಡ್ಲಿಕ್ಕೆ ಒಂದಷ್ಟು ಮಂದಿ ನಿಂತ್ಕೊಂಡಿದ್ದಾರೆ. ಏನ್ ಸರ್ ಇದೆ ವ್ಯವಸ್ಥೆ ಪಾಪ ಹಿರಿಯವರು ಸಣ್ಣವರು ಹೇಗ್ ಸರ್ ಇದು ಟ್ರಾಫಿಕ್ ನೋಡಿ ಒಂದ್ ಅಂಶದಿಂದ ಇಲ್ಲಿರೋ ಅಂಶಗಳಿಂದ 1 ಕಿಲೋಮೀಟರ್ ಗಂಟೆ ಟ್ರಾಫಿಕ್ ಐತೆ ಇಲ್ಲಿ ಯಾರು ನೋಡ್ತಾರೆ ಈ ಟ್ರಾಫಿಕ್. ಹೌದೌದು ಅದನ್ನು ಕೂಡ ತೋರಿಸ್ತೀನಿ ಒಂದ್ ನಿಮಿಷ. ಈ ಒಂದು ಹಂಪಿಂದ ಈ ಒಂದು ಇದರಿಂದಾಗಿ ಎಷ್ಟು ಟ್ರಾಫಿಕ್ ಆಗ್ತಾ ಇದೆ ಅನ್ನೋದು ಕೂಡ ನೋಡ್ತಾ ಇದೀವಿ ನಾವು. ಸಾಕಷ್ಟು ಇಲ್ಲಿ ತೊಂದರೆ ಆಗುತ್ತೆ ಜನರು ಕೂಡ ಓಡಾಡಬೇಕಾದ್ರೆ ಏನ್ ಕತ್ತೆ ಎಲ್ಲರೂ ಕೂಡ ಇಲ್ಲಿ ಬರಬೇಕಾದ್ರೆ ಹಿಡಿ ಶಾಪವನ್ನು ಹಾಕೊಂಡು ಬರ್ತಾರೆ ನೋಡ್ಬಹುದು ನೀವು. ಈ ಒಂದು ಹೊಂಡದಿಂದ ಇದೇ ಒಂದು ಈ ಒಂದು ಕಿತ್ತೋಗಿರೋ ರಸ್ತೆಯಿಂದ ಸಾಲುದ್ದ ಟ್ರಾಫಿಕ್ ನಿಂತ್ಕೊಂಡಿರುತ್ತೆ. ಸಾಲುದ್ದ ಟ್ರಾಫಿಕ್ ಇದೇ ಒಂದು ಹೊಂಡದಿಂದ ಆಗ್ತಾ ಇರೋದು. ಸಾಕಷ್ಟು ಹೈರಾಣ ಆಗಿದ್ದಾರೆ ಜನರಂತೂ. ಏನಿದು ಇದು ಇಲ್ಲಿನ ಪರಿಸ್ಥಿತಿ ಮಾತ್ರ ಅಲ್ಲ, ಎಲ್ಲಿ ನೋಡಿದ್ರು ಕೂಡ ಇದೇ ಪರಿಸ್ಥಿತಿ ಆಗೋಗಿದೆ. ಇದೇ ಒಂದು ಹೊಂಡದಿಂದ ಈ ರೀತಿಯಾಗಿ ಆಗಿರೋದನ್ನ ಕೂಡ ಹೇಳ್ತಾ ಇದ್ದಾರೆ. ಇದೇ ಒಂದು ಹೊಂಡದಿಂದ ಈ ರೀತಿಯಾಗಿ ಆಗಿದೆ. ಇಷ್ಟೊಂದು ಟ್ರಾಫಿಕ್ ಅನ್ನ ಕೂಡ ನೋಡ್ತಾ ಇರೋದು ಆ ಭಾಗದಲ್ಲಿ ನೋಡ್ಬೋದು ನೀವು ಎಷ್ಟು ಟ್ರಾಫಿಕ್ ಇದೆ ಅನ್ನೋದನ್ನ ಕೂಡ ತೋರಿಸುವಂತ ಪ್ರಯತ್ನವನ್ನು ನಮ್ಮ ವಿಜಯ್ ಮಾಡ್ತಾ ಹೋಗ್ತಾರೆ. ಎಷ್ಟೊಂದು ಟ್ರಾಫಿಕ್ ಇದೆ, ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಕೂಡ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತಿದ್ದಾರೆ. ಸಾಕಷ್ಟು ತೊಂದರೆ ಆಗ್ತಿದೆ ಈ ಒಂದೇ ಗುಂಡಿಯಿಂದಾಗಿ ಇಷ್ಟೆಲ್ಲ ಟ್ರಾಫಿಕ್ ಆಗ್ತಾ ಇರೋದು. ಯಾರು ಹಾಗಾದ್ರೆ ಇದನ್ನ ವಿಚಾರಿಸುವರು ಅನ್ನೋದು ಪ್ರಶ್ನೆ ಕೂಡ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಜನರು ಕೂಡ ಹೆಣಗಾಡುವಂತ ಪರಿಸ್ಥಿತಿ ಇದೆ. ಯಾರಿಗೆ ಹೇಳೋದು ನಾವು ಓಟ್ ಹಾಕಿ ಗೆಲ್ಲಿಸ್ತೀವಿ ಇದೇ ಕರ್ಮಕ್ಕೆ ನಾವು ಓಟ್ ಹಾಕೋದು ಅನ್ನೋದು ಕೂಡ ಜನರು ಹೇಳ್ತಿರುವಂತ ಮಾತು. ಯಾರನ್ನು ಕೇಳಿ ಏನ್ ಪ್ರಯೋಜನ ಇಲ್ಲ ಇಲ್ಲ ಅನ್ನೋದು ಕೂಡ. ಸರ್ ಹೇಳಿ ಏನಿದು ಇಷ್ಟು ಟ್ರಾಫಿಕ್ ಆಗಿದೆ ಒಂದು ಹೊಂಡದಿಂದ? ರೋಜ್ ಯಾ ಟ್ರಾಫಿಕ್ ಸೇ ಬಹುತ್ ಪರೇಶಾನಿ ಹೋತಿ ಹೈ ಯೇ ರೋಡ್ ಕಾ ಕಾಮ್ ಕಭಿ ನಹೀ ಹುವಾ ಹೈ ಔರ್ ಜಲ್ದಿ ಸೇ ಜಲ್ದಿ ಇಸ್ಕೋ ರೆಡಿ ಕರಾಯೇ ಸಾಹಬ್. ಹಾಂ ಯಹಿ ಪ್ರಾಬ್ಲಮ್ ಹೈ ರೋಜ್ ದೇಖೋ ಕಿತ್ನೆ ಕಡ್ಡೆ ಆಪ್ ಹೀ ದೇಖ್ ರಹೇ ಹೈ ಬಾರಿಶ್ ಮೇ ಬಹುತ್ ತಕ್ಲೀಫ್ ಹೋತಿ ಹೈ. ಖಂಡಿತವಾಗ್ಲೂ ಕೂಡ ಅವರೆಲ್ಲರೂ ಹೇಳಿರೋದು ಇದೆ. ಏನ್ ಸರ್ ಈ ಟ್ರಾಫಿಕ್ ಆದ್ರೆ ಹೇಗೆ ಗೊತ್ತಿಲ್ಲ ಸರ್. ಖಂಡಿತವಾಗ್ಲೂ ಕೂಡ ಅವರು ಹೇಳ್ತಿರುವಂತ ಮಾತು ಬಹಳ ಕಷ್ಟ ಆಗುತ್ತೆ ನಮ್ಗೆ ಈ ರೀತಿ ಟ್ರಾಫಿಕ್ ಇದ್ರೆ ಹೇಗೆ ಅನ್ನೋದನ್ನ ಕೂಡ ಅವರು ಕೂಡ ಹೇಳ್ತಿರುವಂತ ಮಾತು. ಹೌದು ಇಷ್ಟು ಟ್ರಾಫಿಕ್ ಆಗ್ಬೇಕಾದ್ರೆ ಆ ಹೊಂಡದಿಂದ ಮಾತ್ರ ಅಲ್ಲಿ ಮಳೆ ಬಂದಾಗ ಹೊಂಡೆ ಯಾವುದು ಗುಂಡಿ ಯಾವುದು ಗೊತ್ತೇ ಆಗೋದಿಲ್ಲ. ಎಷ್ಟೆಷ್ಟೋ ಜನ ಬಿದ್ದು ಗಾಯ ಆಗಿರೋದೆಲ್ಲವೂ ಕೂಡ ನಾವು ನೋಡ್ತಾ ಇದೀವಿ. ಬಹಳ ತೊಂದರೆ ಆಗುತ್ತೆ ಅನ್ನೋದು ಕೂಡ ಜನ ಹೇಳ್ತಿರುವಂತ ಮಾತು. ಒಂದಿಷ್ಟು ಸಮಸ್ಯೆ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಇದೆಲ್ಲ ಕೂಡ ಹೀಗಾದ್ರೆ ಹೇಗೆ ಅನ್ನೋದು ಬಸ್ ಸವಾರರು ಕೂಡ ಈ ರೀತಿಯಾಗಿ ಕಷ್ಟ ಆಗುತ್ತೆ ಅವರಿಗೆ. ಹಾಗಾದ್ರೆ ನಾವು ಓಟ್ ಹಾಕೋದು ಯಾಕೆ? ನಮ್ಗೇನಾದ್ರೂ ಅಭಿವೃದ್ಧಿ ಮಾಡ್ಲಿ, ನಮ್ಗೇನಾದ್ರೂ ಶ್ರೇಯಾಭಿವೃದ್ಧಿ ಮಾಡ್ಲಿ ಅನ್ನೋದನ್ನ ಕೂಡ ಮಾಡ್ಲಿ ಅಂತೇಳಿ ಓಟ್ ಹಾಕ್ತಿವಿ ನಾವು. ಆದ್ರೆ ಓಟ್ ಹಾಕೋದು ಇದಕ್ಕೇನ ಅನ್ನೋದು ಕೂಡ ಜನರಂತೂ ಬಹಳ ಹೈರಾಣ ಆಗಿದ್ದಾರೆ. ಈ ರಸ್ತೆಯಲ್ಲಿ ಬರೋದೇ ಬೇಡಪ್ಪ ಅನ್ನೋದನ್ನ ಕೂಡ ಜನರು ಕೂಡ ಹೇಳ್ತಾ ಇರೋದು. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ರೋಡ್ ಕಿತ್ತು ಹೋಗಿದೆ, ಇಲ್ಲಿ ಬಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಮಳೆ ಬಂದಾಗಂತ ಬಂದ್ರು ಇಲ್ಲಿ ಬಿದ್ದೇ ಹೋಗ್ತಾರೆ. ನಮ್ಮ ಪ್ರಾಣಕ್ಕೆ ಯಾರ್ರೀ ಜವಾಬ್ದಾರಿ, ಯಾರನ್ನ ಕೇಳ್ಬೇಕು ನಾವು ಅನ್ನೋದು ಕೂಡ ಜನ ಹೇಳ್ತಿರುವಂತ ಮಾತು. ಬಹಳ ತೊಂದರೆ ಆಗುತ್ತೆ. ಸುತ್ತಮುತ್ತಲೆಲ್ಲ ಡಂಪ್ ಮಾಡ್ತಾರೆ, ಅದು ಒಂದು ದೊಡ್ಡ ಸಮಸ್ಯೆ. BBMP ಹಾಗಾದ್ರೆ ಏನ್ ಮಾಡ್ತಾ ಇದೆ? ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಾಗಿದೆ, ಹೈಕೋರ್ಟ್ ಮಾತಿಗೂ ಹಾಗಾದ್ರೆ ಬೆಲೆ ಇಲ್ವಾ ಅನ್ನೋದು ಜನ ಕೇಳ್ತಿರುವಂತ ಪ್ರಶ್ನೆ. ನಾವು ನೀವು ಮಾತಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ? ನಾವು ಕೂಡ ಪ್ರಸಾರ ಮಾಡ್ತೀವಿ, ನಾವು ಕೂಡ BBMP ಕಣ್ ತೆರೆಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಆದ್ರೆ BBMP ಅಧಿಕಾರಿಗಳಿಗೆ ಬದ್ಧತೆ ಇಲ್ಲ ಅನ್ನೋದು. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಹೈಕೋರ್ಟಿಗೆ ಮಾತ್ರ ನಾವು ಇಷ್ಟು ಗುಂಡಿ ಮುಚ್ಚಿದೀವಿ, ಇಷ್ಟು ಮಾಡಿದೀವಿ ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ಯಾರು ಹಾಗಾದ್ರೆ ಇದನ್ನ ಕೇಳೋರು, ಪ್ರಶ್ನೆ ಮಾಡೋರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸರ್ ಏನ್ ಸರ್ ಇದು ಕತೆ? ಖಂಡಿತ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಇಲ್ಲಿ ಒಂದು ಈ ರೀತಿಯಾಗಿ ರೋಡ್ ಹಾಗೆ ಹಾಳಾಗಿರೋದ್ರಿಂದ ಎಷ್ಟೆಲ್ಲ ಸಮಸ್ಯೆ ಕಾರಣ ಆಗ್ತಾ ಇದೆ ಅನ್ನೋದು ನೋಡೋಣ. ನೂತನ ಮೇಯರ್ ಕೂಡ ಬಂದಿದ್ದಾರೆ. ನೂತನ ಮೇಯರ್ ಯಾವ ರೀತಿಯ ಕೆಲಸ ಕಾರ್ಯ ಮಾಡ್ತಾರೆ, ಈ ಗುಂಡಿಯನ್ನ ಮುಚ್ಚೋದ್ರಲ್ಲಿ ಎಷ್ಟು ಪ್ರಯತ್ನ ಮಾಡ್ತಾರೆ, ಹಾಗೆ BBMP ಮುಚ್ಚಬೇಕಂತೇಳಿ ಹೈಕೋರ್ಟ್ ಹೇಳಿದೆ. ಹೀಗೆ ಆದ್ರೆ ನಿಜವಾಗ್ಲೂ ಕೂಡ ಮುಂದೆ BBMP ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಇಷ್ಟೆಲ್ಲ ಅವ್ಯವಸ್ಥೆ ಆಗಿದೆ, ಜನರು ಇವತ್ತು ಹಿಡಿ ಶಾಪ ಹಾಕ್ತಾ ಇದ್ದಾರೆ ಅಧಿಕಾರಿಗಳಿಗೆ, ಈ ಭ್ರಷ್ಟ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಜನರಂತೂ. ನೋಡೋಣ ಮುಂದಿನ ದಿನಗಳಲ್ಲಾದರೂ ಕೂಡ ಈ ಒಂದು ಗುಂಡಿ ಮುಕ್ತ ರಸ್ತೆಯನ್ನು ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ
ನಿರ್ಮಿಸುತ್ತಾ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡುವತ್ತ ಚಿತ್ತ ಹರಿಸುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಕದ್ದಲವಲ್ಲ.